ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳು. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿರುವವರಿಗೆ ಹೊಸ ಸಂಬಂಧಗಳು ಬೆಳೆಸಲು ಇಂದು ಉತ್ತಮ ದಿನ. ಕೆಲಸದ ಕಡೆಗೆ ಪ್ರಗತಿ ಇದೆ, ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿ. ವೃಷಭ ರಾಶಿ. ಆರ್ಥಿಕ ಕ್ಷೇತ್ರದಲ್ಲಿ ವೃಷಭ ರಾಶಿಯವರಿಗೆ ಲಾಭದಾಯಕದ ಅವಕಾಶಗಳಿವೆ. ಮನಸ್ಸಿಗೆ ಹಿತಕರವಾಗಿರುವಂತಹ ಘಟನೆಗಳು ಸಂಭವಿಸುತ್ತವೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದೂರ ಪ್ರಯಾಣ ತಯಾರಿ ಮಾಡಬಹುದಾದ ದಿನ. ಸಂಗಾತಿಯ ಸಹಕಾರ ಯಶಸ್ಸು ನೀಡುತ್ತದೆ. ಕರ್ಕಾಟಕ ರಾಶಿ. ಆರೋಗ್ಯದ ಕಡೆಗೆ ಹೆಚ್ಚಿನ ಕಾಳಜಿ ವಹಿಸಿ ಹಳೆಯ ಸ್ನೇಹಿತರೊಂದಿಗೆ ಸುಖಕರ ಸಮಯ ಕಳೆಯುತ್ತೀರಿ. ಸಿಂಹ ರಾಶಿ. ಕೆಲಸದಲ್ಲಿ ಸಿಂಹರಾಶಿಯವರಿಗೆ ಒತ್ತಡ ಹೆಚ್ಚಾಗುತ್ತದೆ. ಕುಟುಂಬದ ಸದಸ್ಯರಿಂದ ಸಹಕಾರ ಸಿಗುತ್ತದೆ. ಕನ್ಯಾರಾಶಿ. ಹಣಕಾಸು ಸ್ಥಿತಿಯಲ್ಲಿ ಚೇತರಿಕೆ ಕಂಡುಬರುತ್ತದೆ. ಉದ್ಯೋಗದಲ್ಲಿ ಪ್ರೋತ್ಸಾಹಕ ಬೆಳವಣಿಗೆಗಳು ಇರುತ್ತವೆ. ತುಲಾರಾಶಿ. ಮನೆಯಲ್ಲಿ ಆನಂದಮಯ ವಾತಾವರಣ ಇದೆ, ಹೊಸ ಮಾರ್ಗದರ್ಶನ ಸಿಗುತ್ತದೆ. ವೃಶ್ಚಿಕ ರಾಶಿ. ಆರೋಗ್ಯದ ಕಡೆ ಕಾಳಜಿ ಇರಲಿ, ಸ್ನೇಹಿತರೊಂದಿಗೆ ಕೆಲವು ವಿಷಯಗಳಲ್ಲಿ ತಕರಾರುಂಟಾಗಬಹುದು. ಧನುರಾಶಿ. ವಿದ್ಯಾರ್ಥಿಗಳಿಗೆ ಉತ್ತಮ ದಿನ, ಓದಿನಲ್ಲಿ ಹೆಚ್ಚಿನ ಚೇತರಿಕೆ ಅಗತ್ಯ. ಉದ್ಯಮದಲ್ಲಿ ಹೊಸ ಪ್ರಗತಿ ಕಾಣಬಹುದು. ಮಕರ ರಾಶಿ. ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಚೇತರಿಕೆ ದಿನ. ವ್ಯವಹಾರಗಳಲ್ಲಿ ಲಾಭದಾಯಕದ ತೀರ್ಮಾನ ತೆಗೆದುಕೊಳ್ಳುತ್ತೀರಿ. ಕುಂಭರಾಶಿ. ಹೊಸ ಹೂಡಿಕೆಗಳಿಗೆ ಸೂಕ್ತ ಸಮಯವಲ್ಲ. ಆಪ್ತರೊಂದಿಗೆ ವಾದ ವಿವಾದಗಳಿಂದ ದೂರ ಇರಿ. ಇನ್ನು ಕೊನೆಯದಾಗಿ ಮೀನರಾಶಿ. ಮನಸ್ಸಿಗೆ ಹಿತಕರವಾದ ಸಂಗತಿಗಳಿಂದ ದಿನ ಶುರುವಾಗುತ್ತೆ. ಕೆಲಸದಲ್ಲಿ ಉತ್ಸಾಹದಿಂದ ಇದ್ರೆ ಯಶಸ್ಸು ಸಿಗುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ, ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.